पार्ले क्रैक जैक बटर मसाला प्रेजेंट्स कमली ಈಗ ನಿಂತವ ಮಾತಾಡಕ್ಕಿಂತ ನಾನು ತಾತಾಯಿ ನೋಡ್ಕೊಳ್ಳತಂಗ ಮುಖ್ಯ ಹಲೋ ಯಾರು ಮಾತಾಡ್ತಾ ಇರೋದು ಏನು ಹೇಳ್ತಾ ಇದ್ದೀರಾ ಎಲ್ಲಿ ಅನ್ಪೂರ್ಣಮ್ಮನವರೇ ಏನಾಯ್ತು हेलो हेलो ಏನ್ ಹೇಳ್ತಿದ್ದೀರಾ ಅವರ ಸೊಸೆ ಮತ್ತು ಹೆರಿ ಮೊಮ್ಮಕ್ಕಳಿಗೆ ಆಕ್ಸಿಡೆಂಟ್ ಆಗೋಯ್ತಾ ಅನ್ನಪೂರ್ಣ ಅವರೇ ನೀವು ಗಾಬರಿ ಆಗಬೇಡಿ ಇದು ನಿಜನ ಸುಳ್ಳು ಅಂತ ನಾವು ಹೇಗೆ ನಂಬೋದು ಚಿಂತೆ ಮಾಡಬೇಡಿ ವಿಚಾರಸಣ टाइमल ऋषि रमेश फोन कनेक्ट आगता इला नोड़ी टेंशन मेड़ और आंबुलेन्स फोन माती निम्म सोसेगे मोम्मगळिगेनू आगल्ल नीवेनू टेंशन माड्कोंबेडि ड्राइवर गाड़ी निल्सप्प नानु होगि ऋषिन रमेशन कर्कोंडु बर्तीनि दयविट्टु टेंशन माड्कोंबेडि नोडप्प नीनु इवर जोतेगे इरु इवरन्न बिट्टु एल्लिगू होगबेड गोत्तायता नानु बर्तीनि ಏನೋ ಆಗಿಲ್ಲ ತಾನೆ ಸ್ವಲ್ಪ ಚೆಕ್ ಮಾಡಿ ಪ್ಲೀಸ್ ಮೇಡಂ ಇವರು ನಿಮಗೆ ಏನ ಬೇಕು ಇವಳು ನನ್ನ ಸೊಸೆ ಅವಳು ನನ್ನ ಮೊಮ್ಮಗಳು ಡಾಕ್ಟರ್ ಐ ಆಮ್ ಸಾರಿ ಮೇಡಂ ಇಬ್ರು ತೀರ್ಕೊಂಡಿದ್ದಾರೆ
ಅಂತೂ ನಾನ್ ಬಿಟ್ಟ ಬ್ರಹ್ಮಾಸ್ತ್ರ ಚೆನ್ನಾಗಿ ವರ್ಕೌಟ್ ಆಗಿದೆ. ಗೌರಿ, ಇಷ್ಟು ವರ್ಷ ಆದ್ರೂ ನಾನು ನಿನ್ನ ಮತ್ತೆ ಕಂದನ್ನ ನೋಡೇ ನೋಡ್ತೀನಿ ಅಂತ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆದ್ರೆ ಇಂಥ ಸ್ಥಿತಿಲಿ ನಾನು ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮನೆ ನಂದಾದೀಪ ಆರೋದ್ಮೇಲೆ ನೋಡೋ ಹಾಗಾಯ್ತಲ್ಲ, ನನ್ನ ಕಂದನ್ನ ಮುದ್ದಾಡೋ ಭಾಗ್ಯನೂ ಇಲ್ಲದೆ ಆಯ್ತು. ಅಯ್ಯೋ ಕೂಸೆ, ಕಡೆಗೂ ಈ ಅಜ್ಜಿ ಹತ್ರ ಮಾತಾಡದೆ ಹೊರಟೋಗ್ತಾ ಇದೀಯಾ? ನನ್ನ ಮೇಲೆ ಅಷ್ಟೊಂದು ಕೋಪ ನಿನಗೆ? ಕಣ್ಣ ಕಣ್ಣ, ಚಂದ್ರು ಚಂದ್ರು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡಿ. ಚಂದ್ರು ಚಂದ್ರು, ಅವಳು ನನ್ನ ಮೊಮ್ಮಗಳೇ ಕಣೋ, ಅವಳ ಕೈಯಲ್ಲಿ ಮಚ್ಚೆ ಇದೆ, ನಾನು ನೋಡ್ದೆ ಕಣೋ, ನಾನು ನೋಡ್ದೆ, ನನ್ನ ಹತ್ರ ಮಾತಾಡದೆ ಹೊರಟೋಗ್ತಾ ಇದ್ದಾಳೆ ಕಣೋ. ಕರಿಯೋ ಕರಿಯೋ ಅವಳನ್ನ, ಅವ್ರೇನಾದ್ರೂ ಎಪ್ಸೋ. ಅಮ್ಮ, ನನ್ನ ಹೆಂಡತಿ ಮಗಳು ಎಲ್ಲೋ ಒಂದ್ ಕಡೆ ಜೀವಂತವಾಗಿದ್ದಾರೆ ಅಂತ ಸಮಾಧಾನ ಆದ್ರೂ ಇತ್ತು. ಆದ್ರೆ ಈಗ ನನ್ನ ಅತಿ ಆಸೆನೆ ಬಲಿ ತಗೊಂಡ್ಬಿಡ್ತೇನೋ ಅವ್ರನ್ನ, ಅಥವಾ ನಾನು ಅವಸರ ಪಟ್ಟನೋ ಏನೋ ಕಣೋ. ಇವ್ರಗಳ ಸುದ್ದಿನ ನನ್ನ ಪೇಪರ್ನಲ್ಲಿ ಹಾಕ್ಸ್ಬಾರ್ದಾಗಿತ್ತು, ನಾನು ಅವಸರ ಪಟ್ಟೆ ಅನ್ಸತ್ತೆ, ತಪ್ಪು ಮಾಡಿದೆ ಕಣೋ, ನನ್ನಿಂದ ತಪ್ಪಾಗೋಯ್ತು. ಇಲ್ಲಮ್ಮ, ನಿಮ್ದು ಇದ್ರಲ್ಲಿ ಏನು ತಪ್ಪಿಲ್ಲ ಅಮ್ಮ, ಏನು ತಪ್ಪಿಲ್ಲ. ಅಂತೂ ನಾನ್ ಸೃಷ್ಟಿ ಮಾಡಿದ ನಕಲಿ ಮಚ್ಚೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಚಂದ್ರು, ಆ ದೇವ್ರು ಯಾಕೆ ಇಷ್ಟೊಂದು ಕ್ರೂರಿ ಆಗ್ಬಿಟ್ಟ? ಇಷ್ಟಕ್ಕೂ ನಾನು ಏನಪ್ಪ ಕೇಳಿದೆ? ನನ್ನ ಸೊಸೆ ಮತ್ತೆ ನನ್ನ ಮೊಮ್ಮಗಳನ್ನ ನನಗೆ ತೋರಿಸು ಹಾಗೆ ಮಾಡು ಅಂತ ಕೇಳಿದೆ ತಾನೆ. ಅವಳು ನನ್ನ ಮೊಮ್ಮಗಳನ್ನ ಕಿತ್ಕೊಳ್ಳೋ ಬದಲು ನನ್ನ ಪ್ರಾಣನೇ ತಗೊಂಡ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರೋದು ಕಣೋ. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಹೋಗಿ ಫಾರ್ಮಾಲಿಟೀಸ್ ಮುಗಿಸ್ ಬರ್ತೀನಿ, ನೀವು ಮನೆಗೆ ಹೊರಡಿ ಅಮ್ಮ, ಬನ್ನಿ ಅಮ್ಮ. ಇಲ್ಲ ಚಂದ್ರು, ನಾನು ಬರ್ತೀನಿ ನಿನ್ ಜೊತೆ, ನಾನು ಬರ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಮ್ಮ, ನೀವು ಅಲ್ಲಿಗೆ ಬರೋದು ಬೇಡ ಪ್ಲೀಸ್. ಮೇಡಮ್ ನೀವು ಇಲ್ಲಿರೋದು ಬೇಡಮ್ಮ, ಬನ್ನಿ ಬನ್ನಿ. ದಿಕ್ಕು ಬೀಳ್ಬೇಡ ಕಮಲಿ, ತಾತೆ ಹಿಂಗೆ ಏನೂ ಆಗಕ್ಕಿಲ್ಲ. ಹೌದು ಕಮಲಿ ಅವರೇ, ನೀವೇನು ಯೋಚನೆ ಮಾಡಬೇಡಿ, ಏನೂ ಆಗಲ್ಲ, ಧೈರ್ಯವಾಗಿರಿ.
ಸರ್ ತಾತ ಹೇಗಿದ್ದಾರೆ? ಫೈನ್. ಮೈನರ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಭಯ ಪಡುವಂಥದ್ದು ಏನಿಲ್ಲ. ತುಂಬಾನೇ ರೆಸ್ಟ್ ಬೇಕು, ತುಂಬಾ ಕಾಳಜಿಯಿಂದ ನೋಡ್ಕೋಬೇಕು. ದಿಟ್ಟವಾಗ್ಲೂ ಏನು ತೊಂದರೆ ಆಗಿಲ್ಲ ಅಲ್ವಾ ಸರ್? ಇಲ್ಲಮ್ಮ, ಹೇಳದ್ನಲ್ಲ, ಚೆನ್ನಾಗಿ ನೋಡ್ಕೋಬೇಕಮ್ಮ. ನಾನು ನೋಡ್ಕೋತೀನಿ ಸರ್, ನಾನು ನೋಡ್ಕೋತೀನಿ. ಆದಷ್ಟು ಬೇಗ ನೀವು ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಕಮಲಿ, ಋಷಿ, ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸರ್, ತಾತ ಹಿಂಗೆ ಮೈ ಗಾಡ್, ಅಪ್ಪ ಈಗ ಹೇಗಿದ್ದಾರೆ? ತೊಂದರೆ ಇಲ್ಲ ಅಂಕಲ್, ಡಾಕ್ಟರ್ ಈಗಷ್ಟೇ ಬಂದು ಹೇಳೋದ್ರು, ಹಿ ಈಸ್ ಔಟ್ ಆಫ್ ಡೇಂಜರ್. ಸರ್, ಹಂಗಾರೆ ನೀವು ತಾತ ಇನ್ನು ನೋಡಕ್ ಬರ್ನಿಲ್ವಾ? ಇಲ್ಲ ಕಮಲಿ, ನಾನು ನನ್ನ ಹೆಂಡತಿ ಮತ್ತೆ ಮಗಳನ್ನ ನೋಡಕ್ ಬಂದೆ. ಅವರು ಇದೇ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ತಿಳೀತು. ಹೇಗಿದ್ದೀರಾ? ನಿಮ್ ವಿಷಯ ಹೇಗ್ ಹೇಳಿ? ನೀವಿರೋ ಪರಿಸ್ಥಿತಿಲಿ ಗೌರಿ ಮತ್ತೆ ನನ್ ಮಗಳು ಆಕ್ಸಿಡೆಂಟ್ ಅಲ್ಲಿ. ಅಪ್ಪ, ನೀವ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡಿ, ನಾನ್ ನಿಮ್ಮನ್ ನೋಡ್ಕೊಳಕ್ಕೆ ಅಂತಾನೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಚಂದ್ರ ಸರ್ ತಾತಂತವ ಏನು ಹೇಳ್ತಿಲ್ಲ ಅಂದ್ರೆ, ಅವ್ರು ನೋಡಕ್ ಬಂದಿದ್ದು ಅವ್ರ ಹೆಂಡತಿ ಗೌರಿ ಅವರನ್ನ. ಸರ್, ಇಲ್ಲಿ ಚಂದ್ರಕಾಂತ್ ಅನ್ನೋರು ಯಾರು? ನಾನೇ, ಹೇಳಿ. ಸರ್, ನಿಮ್ಮನ್ನ ಡಾಕ್ಟರ್ ಕರೀತಿದ್ದಾರೆ. ಸರಿ ಕಮಲಿ, ನಾವು ನಿಮಿಷ ಬರ್ತೀನಿ.
ಅನಾಹುತ ಆಗೋಯ್ತು ಅನ್ಪೂರ್ಣ. ನೀನು ನಿನ್ ಮೊಮ್ಮಗಳನ್ನ ನೋಡ್ಬೇಕು ನೋಡ್ಬೇಕು ಅಂತ ಎಷ್ಟು ವರ್ಷದಿಂದ ನೀನು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ, ಆದ್ರೆ ನೀನ್ ಅವಳನ್ನ ಹೀಗ್ ನೋಡ್ತೀಯ ಅಂತ ನಾನು ನಿಜವಾಗ್ಲ ಕನಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅನ್ಪೂರ್ಣ, ಅನ್ಕೊಂಡಿರ್ಲಿಲ್ಲ. ಆ ವಿಧ ಎಷ್ಟು ಕ್ರೂರಿ ಅಲ್ವಾ, ಹೊಟ್ಟೆ ಉರಿದೋಗ್ತಾ ಇದೆ. ಅನ್ಪೂರ್ಣ, ನಿನಗ್ ಸಮಾಧಾನ ಹೇಳೋ ಅಷ್ಟು ಧೈರ್ಯ ಅಂತೂ ನನಗಿಲ್ಲ, ಆದ್ರೆ ವಿಧಿನ ಗೆಲ್ಲೋದಕ್ಕೆ ನಮ್ ಕೈಲಂತೂ ಆಗೋದಿಲ್ಲ ಅನ್ಪೂರ್ಣ. ಹೇಗೆ ಇದ್ರು ಜೀವನ ಅಂತೂ ನಡಿಲೇಬೇಕು. ನಿನ್ನ ಮನಸ್ಥಿತಿ ಮೊದಲಾಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ ಅಷ್ಟೇ. ಸರ್, ಪೇಷಂಟ್ನ ನೋಡ್ಬೋದು ಬನ್ನಿ. ಸರ್, ನನಗ್ ಸಮಸಿ ಇಂಥ ಪರಿಸ್ಥಿತಿಲಿ ಈ ಪ್ರಶ್ನೆ ಕೇಳಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ, ಆದರೆ ಮನಸ್ಸು ತಡೀತಿಲ್ಲ ಸರ್. ನಿಮ್ಮ ಹೆಂಡತಿ ಮಕ್ಕಳು ಅಂದರೆ ಗೌರಿ ಅವರಾ ಸರ್? ಹೌದು ಕಮಲಿ, ನನ್ನ ಗೌರಿ ಮತ್ತೆ ಮಗಳು ಅವ್ರನ್ನ ನೋಡೋಕೆ ಅಂತಾನೆ ಬಂದೆ, ಆದರೆ ನೋಡಕ್ಕ ಪಾಪಿ ಮುಖನ ನೋಡಬಾರ್ದು ಅಂತ ಬಿಟ್ಟು ಹೊಟ್ಟವ್ರು ಕಮಲಿ. ಅಯ್ಯೋ ಸರ್, ಏನ್ ಹೇಳ್ತಿದ್ದೀರಿ? ಆಕ್ಸಿಡೆಂಟ್ ಅಂತೆ ಕಮಲಿ. ಬೇಡಿ ಸರ್, ನಿಮ್ಮ ಜೊತೆಗೆ ನಾನು ಬರ್ತೀನಿ, ನೀವೊಬ್ಬರೇ ಒಳಗೆ ಹೋಗ್ಬೇಡಿ. ನಿಮ್ಮ ದುಃಖ ನನ್ನಿಂದ ನೋಡೋಕ್ಕಾಯ್ತಿಲ್ಲ ಸರ್,